ಹೆದ್ದಾರಿಗೆ ಮುಕ್ತಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಹೆದ್ದಾರಿಯ ಸಮಸ್ಯೆಗಳು ಗೊತ್ತಿರಬಹುದು. ಮಂಗಳೂರಿನಿಂದ ಕಾರ್ಕಳ ಈ ಹೆದ್ದಾರಿಯ ಒಂದು ಸಮಸ್ಯೆ, ಒಂದು ಪ್ರಯಾಣಿಕರಿಗೆ ಸಮಸ್ಯೆ ಆಗುವಂಥದ್ದು. ಮತ್ತು 2016 ಸರ್ಕಾರ ಒಂದು ಭೂಸ್ವಾಧೀನಕ್ಕೆ ಮುಂದಾಗಿದೆ. ಭೂಸ್ವಾಧೀನದಿಂದಾಗಿ ಇಲ್ಲಿನ ಭೂಮಿ ಕಳೆದುಕೊಳ್ಳುವವರು ಒಂದು ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆಯನ್ನು ತರುವಂಥದ್ದು ಇಂಥ ಒಂದು ತೊಂದರೆಯಲ್ಲಿದ್ದಾರೆ. ಇಂಥ ಒಂದು ಕಡೆ ಪ್ರಯಾಣಿಕರ ತೊಂದರೆ ಆದರೆ ಇನ್ನೊಂದು ಕಡೆ ಭೂ ವಿಮೆಯನ್ನು ಕಳೆದುಕೊಳ್ಳುವ ಭೂ ಸಂತ್ರಸ್ತರ ಸಮಸ್ಯೆಗಳಿದೆ. ಇವೆ ಇವತ್ತು ನಾವು ಭೂ ಸಂತ್ರಸ್ತರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಮಿಜಾರಿನ ಬ್ರಿಜೇಶ್ ಶೆಟ್ಟಿಯವರ ಮನೆಗೆ ಬಂದಿದ್ದೇವೆ. ಬ್ರಿಜೇಶ್ ಅವರೇ, ನಿಮಗೆ ಗೊತ್ತಿರಬಹುದು ಪ್ರಯಾಣಿಕರಿಗೆ ಒಂದು ಸಮಸ್ಯೆ ಇರುವಂಥದ್ದು. ದಶಕಗಳಿಂದ ಒಂದು ಬಂದಂತಹ ಸಮಸ್ಯೆ ಪ್ರಯಾಣಿಕರದ್ದು. ಯಾಕಂತೇಳಿದ್ರೆ ಕೈಕಂಬದಿಂದ ಮೂಡುಬಿದಿರೆವರೆಗೆ ರಸ್ತೆ ಒಂದು ಕಿರಿದಾದ ಒಂದು ರಸ್ತೆ, ಇದರಿಂದ ಪದೇ ಪದೇ ಅಪಘಾತಗಳು ಮತ್ತು ವಾಹನ ದಟ್ಟಣೆ ಇಂತಹ ಒಂದು ಸಮಸ್ಯೆಗಳಿದೆ. ಈಗ ಹೇಗೋ ಒಂದು ಪ್ರಯಾಣಿಕರ ಮತ್ತು ಜನರ ಒಂದು ಒತ್ತಾಯಕ್ಕೆ ಮನೆಯದು ಈಗ ಸರ್ಕಾರ ಭೂಸ್ವಾಧೀನಕ್ಕೆ ಮುಂದಾಗಿದೆ. ಈ ವೇಳೆಯಲ್ಲಿ ನೀವು ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತಂದಿದ್ದೀರಿ ಅಂತ ಹೇಳಿದ್ರೆ ಇದೊಂದು ಪ್ರಯಾಣಿಕರಿಗೆ ತೊಂದರೆ ಆಗುವಂಥದ್ದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ, ಭಾರತ ದೇಶದ ಒಂದು ಜವಾಬ್ದಾರಿತ ನಾಗರಿಕನಾಗಿ, ದೇಶ ಪ್ರೇಮಿಯಾಗಿ, ರಾಷ್ಟ್ರ ಭಕ್ತನಾಗಿ ನಾವು ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ನಮ್ಮ ಅಮೂಲ್ಯವಾದ ಭೂಮಿಯನ್ನು, ಫಲವತ್ತಾದ ಕೃಷಿ ಭೂಮಿಯನ್ನು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಲು ಬಿಟ್ಟುಕೊಡುತ್ತೇವೆ ಅಂತ. ಈಗಾಗಲೇ ಈ ರಸ್ತೆ ತುಂಬ ಕಿರಿದಾಗಿತ್ತು. ಇದಕ್ಕಿಂತ ಮೊದಲು ನನ್ನ ತಂದೆಯವರು ಸುಮಾರು 11 ಸೆನ್ಸ್ ಜಾಗವನ್ನು ಉಚಿತವಾಗಿ ಹೆದ್ದಾರಿ ಇಲಾಖೆಗೆ ಕೊಟ್ಟಿದ್ದಾರೆ. ಮೊದಲು ಒಂದು 25-30 ವರ್ಷಗಳ ಹಿಂದೆ ತುಂಬ ಆಕ್ಸಿಡೆಂಟ್ ಆಗ್ತಾಯಿತ್ತು ಇಲ್ಲಿ, ಅಪಘಾತವಾಗಿ ತುಂಬ ಜನಕ್ಕೆ ಗಾಯಗೊಂಡಿದ್ದರು. ಆಗ ಆ ಸಂದರ್ಭದಲ್ಲಿ ನನ್ನ ತಂದೆಯವರೇ ಖುದ್ದಾಗಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಅವರ ಜೊತೆ ಮಾತಾಡಿ ನನ್ನ ಜಾಗವನ್ನು ಬೇಕಾದರೆ ಉಚಿತವಾಗಿ ಬಿಡ್ತೇನೆ, ಈ ರೋಡನ್ನು ಸ್ವಲ್ಪ ಅಗಲ ಮಾಡಿ, ಈ ರಸ್ತೆಯನ್ನು ಅಗಲ ಮಾಡಿ ಅಂತ ಅವರ ಹತ್ರ ಕೇಳಿಕೊಂಡಾಗ ಅವರು ಬಂದು ಅಗಲ ಮಾಡಿದ್ದಾರೆ. 11 ಸೆನ್ಸ್ ತಂದೆಯವರು ಬಿಟ್ಟುಕೊಟ್ಟಿದ್ದಾರೆ. ಹೀಗಾಗಿ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ತಂದೆಯಿಂದಲೇ ನಮಗೆ ಬಂದಿದೆ. ನಾನು ಕೂಡ ಈಗ ನಾನು ಹೇಳ್ತಾ ಇದ್ದೇನೆ, ನಮ್ಮ ಅಮೂಲ್ಯವಾದಂತಹ ಭೂಮಿ, ನಮ್ಮ ಕೃಷಿ ಭೂಮಿ, ಇದನ್ನು ನಾವು ಬಿಟ್ಟುಕೊಡಲಿಕ್ಕೆ ತಯಾರಾಗಿದ್ದೇವೆ. ಆದರೆ ನಮಗೆ ಒಂದು ಸರಿಯಾದ ನ್ಯಾಯಯುತವಾದಂತಹ ಒಂದು ಪರಿಹಾರವನ್ನು ನಮಗೆ ಕೊಡಬೇಕು ಅವರು. ನೋಡಿ ಬ್ರಿಜೇಶ್ ಅವರೇ, ಈಗಾಗಲೇ ಸರ್ಕಾರ ನಿಮಗೆ ಪರಿಹಾರ ಒಂದು ಭೂಸ್ವಾಧೀನಕ್ಕೆ ಒಂದು ಪರಿಹಾರವನ್ನು ಕೊಡ್ತದೆ ಅಂತ ಹೇಳಿದೆ. ಅದನ್ನಕ್ಕೆ ಕೆಲವರು ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ. ಆದರೆ ಅದರ ನಡುವೆ ನಿಮ್ಮಲ್ಲಿ ಕೃಷಿ ಭೂಮಿಗೆ ಮತ್ತು ಕನ್ವರ್ಷನ್ ಲ್ಯಾಂಡಿಗೆ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ದೀರಿ, ಇದರ ಬಗ್ಗೆ ನೀವೇನು ಹೇಳ್ತೀರಿ? ಕೃಷಿ ಭೂಮಿ ಮತ್ತು ಕನ್ವರ್ಷನ್ ಭೂಮಿ, ಈ ಮಾನದಂಡವೇ ಸರಿಯಿಲ್ಲ. ಯಾಕೆಂದರೆ ಭೂಮಿಯಲ್ಲಿ 3 ವಿಧ ಅಂತ ಗುರುತಿಸಿದ್ದಾರೆ. ಒಂದು ಖುಷ್ಕಿ, ಭಾಗಾಯಿತು ಮತ್ತು ತರಿ ಅಂತ, ಅಂದರೆ ಗಾರ್ಡನ್, ವೆಟ್, ಆಮೇಲೆ ಡ್ರೈ ಅಂತ. ಈಗ ಕನ್ವರ್ಷನ್ ಎಂಬುದು ಅದೊಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ, ಅಂದರೆ ಕಟ್ಟಡ ಕಟ್ಟಲಿಕ್ಕೆ ಒಂದು ಪರ್ಮಿಷನ್ ಪರ್ಮಿಷನ್ ಅದೊಂದು, ಅದನ್ನು ಇವರು ಟೈಪ್ ಆಫ್ ಲ್ಯಾಂಡ್ ಅಂತ ತಗೊಂಡಿದ್ದಾರೆ. ಇದು ಸರಿಯಾದ ಮಾನದಂಡ ಅಲ್ಲ. ಮತ್ತು ಸರಿ, ಕನ್ವರ್ಷನ್ ಅವರಿಗೆ ಈಗ ಇಲ್ಲಿ ತೆಂಕಮಿಜಾರ್ ಗ್ರಾಮದಲ್ಲಿ 268,000 ಕೊಡ್ತಾ ಇದ್ದಾರೆ ಪರ್ಸೆಂಟ್ಗೆ. ಆದರೆ ನಮಗೆ ಕೃಷಿ ಭೂಮಿಗೆ 27,000, ಅಂದರೆ 10 ಪಟ್ಟು ಕಡಿಮೆ ಇದೆ. ಇದು ಸರಿಯಾದ ಕ್ರಮ ಅಲ್ಲ. ಯಾಕೆಂದರೆ ಅವರು ಆ CBC ಗೈಡ್ಲೈನ್ಸನ್ನು ಇಟ್ಕೊಳ್ತಾರೆ ಅವರು, ಅಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಒಂದು ಗೈಡ್ಲೈನ್ಸ್ ಇದೆ. ಎಷ್ಟೆಷ್ಟು ಇಲ್ಲಿ ನಮ್ಮ ಒಂದು ಗ್ರಾಮದಲ್ಲಿ 3 ವರ್ಷದ ಎವರೇಜ್ ತೆಗಿತಾರೆ ಅವರು, ಮಾರಾಟವಾದ ಅಂಕಿಅಂಶವನ್ನು ತೆಗಿತಾರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಆವಾಗ ಅದರಲ್ಲಿ ಹೈಯೆಸ್ಟ್ ರಿಜಿಸ್ಟರ್ ಆದಂತಹ ಅಂಕಿಅಂಶವನ್ನು ತಗೊಳ್ಳುವಾಗ ಈಗ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯವರು ಏನು ಮಾಡಿದ್ದಾರೆ ಅಂದರೆ 12.5 ಸೆನ್ಸ್ನ ಕೆಳಗಡೆ ಇರುವಂಥದ್ದನ್ನು ಅಂಕಿಅಂಶಕ್ಕೆ ತಗೊಳ್ತಾ ಇಲ್ಲ. ಇದರಿಂದಾಗಿ ಕೃಷಿಕರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಇದಕ್ಕೋಸ್ಕರ ನಾವು ಅವರೇ ಮಾಡಿದಂಥ ಕಾನೂನು, CBC ಗೈಡ್ಲೈನ್ಸ್, ಸರ್ಕಾರದೇ ಗೈಡ್ಲೈನ್ಸ್, ಅದರ ವಿರುದ್ಧವಾಗಿ 12.5 ಸೆನ್ಸ್ ನಮ್ಮ ಮೂಡುಬಿದಿರಿ ಭಾಗದಲ್ಲಿ, ಮಂಗಳೂರು ಭಾಗದಲ್ಲಿ 25 ಸೆನ್ಸ್, ಅದನ್ನು ಬಿಟ್ಟು ಅವರು ಎವರೇಜ್ ತೆಗೆಯುವುದರಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ನಾವು ಹೈಕೋರ್ಟ್ ಮೆಟ್ಟಲು ಏರ್ತಾ ಇದ್ದೇವೆ. ಈಗಾಗಲೇ ನಮಗೆ ಸಾನೂರು, ಪಡುಮಾರ್ನಾಡು, ಪುತ್ತಿಗೆ, ಆಮೇಲೆ ತೆಂಕೆಡಪದ 4 ಗ್ರಾಮಕ್ಕೆ ತಡೆಯಾಜ್ಞೆ ಸಿಕ್ಕಿದೆ. ಈಗ ಬರುವ ವಾರದಲ್ಲಿ ನಾವು ನಮ್ಮ ತೆಂಕಮಿಜಾರು, ಬಡಗಮಿಜಾರು, ಬಡಗೆಡಪದವು ಈ 3 ಗ್ರಾಮಗಳಿಗೆ ತಡೆಯಾಜ್ಞೆ ತರಲಿಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೇವೆ. ಬ್ರಿಜೇಶ್ ಅವರೇ, ಈಗ ಒಂದು ಆರೋಪ, ನಿಮ್ಮ ಒಂದು ಆರೋಪ ಇರುವಂಥದ್ದು ಯೋಜನಾ ಪ್ರಾಧಿಕಾರ, ಇದೊಂದು ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಮೊದಲಿದ್ದ ಪ್ಲ್ಯಾನನ್ನು ಬಿಟ್ಟು ಬೇರೊಂದು ಪ್ಲ್ಯಾನ್ ಮಾಡಿದ್ದಾರೆ. ಅಂದರೆ ಮೊದಲಿನ ಪ್ಲ್ಯಾನ್ ಇದ್ದದ್ದು ಇದ್ದ ರಸ್ತೆಯನ್ನು ಅಗಲೀಕರಣ ಹೋಗುವಂಥ ಒಂದು
ಯೋಜನೆ ಇತ್ತು, ಅದನ್ನು ಬಿಟ್ಟು ಈಗ ಅದರ ಒಂದು ಡೈರೆಕ್ಷನ್ ಅನ್ನು ಬೇರೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಜವಾಗಿ ಮೊದಲಿದ್ದ ರಸ್ತೆಯನ್ನೇ, ಈ ರಸ್ತೆ ಇದೆ ಅಲ್ವಾ, ಇದು ಮೊದಲಿದ್ದ ರಸ್ತೆ, ಈ ರಸ್ತೆಯನ್ನ ಅಗಲಗೊಳಿಸಿದಂಗೆ ಹೇಳಿ, ಅಗಲಗೊಳಿಸಿದೆ ಅಂತ ಹೇಳಿ ನಾಲ್ಕೈದು ವರ್ಷಗಳ ಹಿಂದೆ ಸರ್ವೆ ನಡೆಸಿ ಕಲ್ಲನ್ನೆಲ್ಲ ನೆಟ್ಟಿರ್ತಾರೆ. ಇದು ಸರಿಯಾದ ಕ್ರಮ, ಇದರಿಂದ ಯಾರಿಗೆ ತೊಂದರೆ ಆಗ್ತಾ ಇರಲಿಲ್ಲ. ಇದರಿಂದ ಏನಂದ್ರೆ, ಈ ರಸ್ತೆ ಇದೆ ಅಲ್ವಾ, ಇದರಿಂದ ರಸ್ತೆಯಲ್ಲೇ ಇರುವಾಗ ಅದರ ಅಕ್ಕಪಕ್ಕದ್ದು ಸ್ವಲ್ಪ ಸ್ವಲ್ಪ ಜಾಗ ಹೋಗ್ತಿತ್ತು. ಈಗ ಹಾಗಲ್ಲ, ಯಾರ್ದೋ ಹಿತಾಸಕ್ತಿಗೆ ಮಣಿದು, ಯಾವುದೋ ಒತ್ತಡಕ್ಕೆ ಮಣಿದು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಈ ಪಥವನ್ನೇ ಬದಲಾಯಿಸಿದೆ. ಶೇಕಡ 30%ರಷ್ಟು ಈಗ ರಸ್ತೆ ಬೇರೆ ನಿರ್ಮಾಣ ಆಗ್ತಿದೆ. ಅದರಿಂದಾಗಿ ಮೊದಲಾದರೆ ನೋಡಿ, ನಮ್ಮ ಈ ರಸ್ತೆಯಿಂದ ಸ್ವಲ್ಪ ನಮ್ಮ ಜಾಗ ಹೋಗ್ತಿತ್ತು, ಈಗ ಆಗಲ್ಲ. ಈಗ ನಮ್ಮ ಮನೆ ಹೋಗ್ತಾ ಇದೆ, ಮನೆ ಹೋಗ್ತಾ ಇದೆ, ಈ ನಮ್ಮದು ಭೂತ ಸ್ಥಾನ ಹೋಗ್ತಾ ಇದೆ. 1000ಕ್ಕಿಂತಲೂ ಹೆಚ್ಚು ಅಡಿಕೆ ಮರ ಹೋಗ್ತಾ ಇದೆ, ತೆಂಗಿನ ಮರ ಹೋಗ್ತಾ ಇದೆ, 100ಕ್ಕಿಂತಲೂ ಹೆಚ್ಚು ತೆಂಗಿನ ಮರ ಹೋಗ್ತಾ ಇದೆ. ಸೊ 4 ವರ್ಷದ ಮೊದಲು ಒಮ್ಮೆ ನೋಟಿಫಿಕೇಶನ್ ಮಾಡಿ ಸರ್ವೆ ಮಾಡಿ ಕಲ್ಲು ನೆಟ್ಟು ಹೋಗಿದ್ರಲ್ವಾ, ಅದು ಸರಿಯಾದ ಕ್ರಮ. ಇದ್ದ ರಸ್ತೆಯನ್ನೇ ಅಗಲಗೊಳಿಸುವುದು, ಆ ಕಡೆ ಈ ಕಡೆ ಕಡಿಮೆ ಜಾಗದಲ್ಲಿ ಆ ಕಡೆ ಈ ಕಡೆ ಇಕ್ಕೆಲದ ಭೂಮಿಯನ್ನು ಅವರು ಸ್ವಾಧೀನಪಡಿಸುವುದು, ಇದು ಸರಿಯಾದ ಕ್ರಮ ಇತ್ತು. ಆದರೆ ಮಧ್ಯದಲ್ಲಿ ಕೆಲವೊಂದು ಒತ್ತಡಕ್ಕೂ ಏನೋ ಏನೋ ಇನ್ನು ಸ್ಥಾಪಿತ ಹಿತಾಸಕ್ತಿಗಳು ಇರಬಹುದು, ಅದರಿಂದಾಗಿ ಈಗ ಪಥವನ್ನೇ ಬದಲಾಯಿಸಿದ್ದಾರೆ. 30%ರಷ್ಟು ಹೊಸ ಮಾರ್ಗವೇ ಆಗ್ತಾ ಇದೆ. ಹಳೆಯ ಮಾರ್ಗವನ್ನು ಬಿಟ್ಟು ಕೆಲವು ಕಡೆ 30% ಹೊಸ ಮಾರ್ಗವನ್ನು ಮಾಡಿದ್ದಾರೆ. ಇದರಿಂದಾಗಿ ನನ್ನ ಮನೆ, ತೋಟ, ಭೂತಸ್ಥಾನ ಇದೆಲ್ಲ ಹೋಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಯಾವುದೋ ಒಂದು ಕಾರಣದ ಕೈ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಅನಿಸ್ತಾ ಉಂಟು. ಅಂದರೆ ನೀವು ಹೇಳೋದು ಗುರುಪುರದಲ್ಲಿ ಕೂಡ ಇದೇ ಸಮಸ್ಯೆ ಆಗಿದೆ. ನೋಡಿ, ಈ ಸ್ಕೆಚ್ ನೋಡಿ, ಇದನ್ನು ಈ ನಕ್ಷೆಯಲ್ಲಿ ನೋಡಿ, ನಮ್ಮ ಗುರುಪುರದಲ್ಲಿ ಸುಮಾರು 3-4 ಕಿಲೋಮೀಟ್ರ್ ಉದ್ದ ಆಗಿದೆ. ಈ ಸ್ಕೆಚ್ಚಲ್ಲಿ ಕಾಣ್ತಾ ಇದೆ ಅಲ್ವ ನಿಮಗೆ, 3-4 ಕಿಲೋಮೀಟ್ರ್ ಜಾಸ್ತಿ ರಸ್ತೆ ಆಗಿದೆ. ನೇರ ಮಾಡೋದಾದ್ರೆ ಅಲ್ಲಿ ಕೂಡ ನೇರ ಮಾಡಬೇಕಿತ್ತು, ಅಲ್ಲಿ ಯಾಕೆ ಮಾಡಿಲ್ಲ? ಇದು ಎಲ್ಲರ ನಂದೊಬ್ಬಂದಲ್ಲ, ಎಲ್ಲರದ್ದು ಪ್ರಶ್ನೆ ಇದು. ಈ ಹೋರಾಟಕ್ಕೆ ಕೇವಲ ಸಂತ್ರಸ್ತರು ಮಾತ್ರ, ಭೂ ಕಳೆದುಕೊಳ್ಳುವ ಸಂತ್ರಸ್ತರು ಮಾತ್ರ ಬೆಂಬಲ ಇದ್ದಾರೆ, ತಮಗೆ ಬಾಹ್ಯ ಬೆಂಬಲ ಯಾರಾದರೂ ಕೊಟ್ಟಿದ್ದಾರೆ? ಒಟ್ಟಾರೆ ನಿಮ್ಮಲ್ಲಿ, ನಿಮ್ಮ ಹೋರಾಟದಲ್ಲಿ ಈ ಯಾವೆಲ್ಲ ಸಂಘಟನೆಗಳು ಮತ್ತು ಯಾರೆಲ್ಲ ಒಟ್ಟಿಗಿದ್ದೀರಿ? ಬಹುತೇಕ ಎಲ್ಲ ಕೃಷಿ ಸಂತ್ರಸ್ತರು ನಮ್ಮ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇದರಿಂದ ಎಲ್ಲರಿಗೂ ಅನ್ಯಾಯ ಆಗ್ತಾ ಇದೆ, ಎಲ್ಲ ಕೃಷಿ ಸಂತ್ರಸ್ತರಿಗೆ ಅನ್ಯಾಯ ಆಗ್ತಾ ಇದೆ. ಮತ್ತು ನಾವು ಹೋರಾಟ ಮಾಡಲಿಕ್ಕೆ ಅಂದರೆ, ನಾವು ಈಗಾಗಲೇ ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ನ್ಯಾಯಾಲಯ ನಮಗೆ ಒಂದು ನ್ಯಾಯಯುತವಾದಂಥ ಪರಿಹಾರ ಕೊಡುವಲ್ಲಿ ಕೆಲಸ ಮಾಡ್ತದೆ ಅಂತ ನಂಬಿಕೆ ನಮ್ಮ ನ್ಯಾಯಾಲಯದ ಮೇಲಿದೆ. ನೋಡಿ ಬ್ರಿಜೇಶ್ವರ ಅವರೇ, ಈಗ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಕೂಡ ನಮ್ಮ ಸಂಸದರೇ ಆಗಿದ್ದಾರೆ, ಮತ್ತು ಈ ಜನಪ್ರತಿನಿಧಿಗಳು ಮತ್ತು ಸಂಸದರ ವ್ಯಾಪ್ತಿಗೆ ಬರುವುದರಿಂದ ಈ ಒಂದು ಯೋಜನೆ, ನೀವು ಅವರ ಬಗ್ಗೆ ಬಳಿ ಮಾತನಾಡಲಿಕ್ಕೆ ಏನಾದರೂ ಪ್ರಯತ್ನಿಸಿದ್ದೀರಾ? ಅವರಿಂದ ನಿಮಗೇನಾದರೂ ಭರವಸೆಗಳೇನಾದರೂ ಸಿಕ್ಕಿದೆಯಾ? ಸರ್, ನಾವು ಈಗಾಗಲೇ ಸಂಸದರು, ನಮ್ಮ ದಕ್ಷಿಣ ಕನ್ನಡ ಸಂಸದರು, ಉಡುಪಿ ಸಂಸದರು ಹಾಗೂ ಸಂಬಂಧಪಟ್ಟ ಎಲ್ಲ ಎಮ್ ಎಲ್ ಎಗಳಿಗೂ ನಾವು ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಅವರಿಗೆ ಅವರನ್ನು ಭೇಟಿ ಕೂಡ ಆಗಿದ್ದೇವೆ, ಅವರನ್ನು ಮೀಟಿಂಗ್ ಕೂಡ ಕರೆದಿದ್ದರು, ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಕರೆದರು. ಡಿ ಸಿ, ಎ ಸಿ, ನಮ್ಮ ಹೆದ್ದಾರಿ ಇಲಾಖೆಯ ಆರ್ ಓ, ಆಮೇಲೆ ಪಿ ಡಿ ಅಂದರೆ ಪ್ರಾಜೆಕ್ಟ್ ಡೈರೆಕ್ಟ್ರು, ಅವರೆಲ್ಲ ಎಲ್ಲರನ್ನು ಕರೆದು ನಮ್ಮ ಜೊತೆ ಮೀಟಿಂಗ್ ಮಾಡಿದರು. ಆದರೆ ಏನು ಇದರಿಂದ, ಇದರ ಫಲಿತಾಂಶ ಮಾತ್ರ ಶೂನ್ಯ. ಯಾಕೆಂದರೆ ನನಗೆ ಸಂಶಯ ಬರ್ತಾ ಉಂಟು, ಭೂಸ್ವಾಧೀನ ಆಗಲಿಲ್ಲ, ಟೆಂಡರ್ ಆಗಿದೆ. ಈ ಟೆಂಡರ್ಗೆ, ಟೆಂಡರ್ನ ಪ್ರಭಾವದ ಎದುರು ನಾವು ಇಲ್ಲಿ ಸಂತ್ರಸ್ತರು ನಮಗೆ ಅಷ್ಟು ಶಕ್ತಿ ಇಲ್ಲ ಅಂತ ಕಾಣ್ತಾ ಉಂಟು. ಹಾಗಾಗಿ ಟೆಂಡರ್ನ ಎದುರು ನಾವು ತುಂಬ ವೀಕ್ ಆಗಿದ್ದೇವೆ. ಅಂದರೆ ಜನಪ್ರತಿನಿಧಿಗಳು ಕೂಡ ಈ ಮಾಫಿಯಾಕ್ಕೆ ಒಂದು ಒಳಗಾಗಿ, ಖಂಡಿತ ಟೆಂಡರ್ಗೆ ಇರುವಷ್ಟು ಪ್ರಭಾವ ನಮಗೆ ಇಲ್ಲ. ಹಾಗಾಗಿ ನಮ್ಮ ಬಗ್ಗೆ ನೋಡಿದ್ದೀರಲ್ಲ ನೀವು, ಯಾರಾದರೂ ಒಂದು ಎಮ್ ಎಲ್ ಎ ಆಗಲಿ ಸಂಸದರಾಗಲಿ ಈ ಬಗ್ಗೆ ಮಾತನಾಡಿದ್ದಾರಾ? ಇಷ್ಟೆಲ್ಲ ಹೋರಾಟ ನಡೀತಾ ಉಂಟು, ಇಷ್ಟು ಕಡಿಮೆ ಒಂದು ಪರಿಹಾರವನ್ನು ಕೊಟ್ಟು ನಮ್ಮನ್ನು ಎಬ್ಬಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾರು ಮಾತಾಡ್ತಾ ಇಲ್ಲ, ಯಾರು ತುಟಿ ಬಿಚ್ಚುತ್ತಾ ಇಲ್ಲ. ನೋಡಿ, ಈ ವಿಚಾರದಲ್ಲಿ ಈಗ ಸಂಕಷ್ಟಕ್ಕೆ ಒಳಗಾಗುವಂಥದ್ದು ಒಂದು ಪ್ರಯಾಣಿಕರು ಮತ್ತು ನೀವು, ನೀವು ಕೂಡ ಭೂಮಿ ಕಳೆದುಕೊಂಡು ಒಂದು ಸಂತ್ರಸ್ತರಾಗಿದ್ದೀರಿ, ಇಬ್ಬರಿಗೂ ಸಮಸ್ಯೆ ಇದೆ. ಆದರೆ ನಿಮ್ಮ ನಿಮ್ಮ ಒಂದು ಈ ನ್ಯಾಯಾಲಯದ ಹೋರಾಟಗಳಿಂದಾಗಿ ಈ ಪ್ರಯಾಣಿಕರಿಗೆ ಒಂದು ರಸ್ತೆ, ಅದೇ ಒಂದು ರಸ್ತೆ ಉಳಿದಾಗೆ ಆಗ್ತದೆ, ಮತ್ತು ಅದನ್ನು ಅಭಿವೃದ್ಧಿ ಸಾಧ್ಯವಾಗುವುದಿಲ್ಲ. ಈ ಬಗ್ಗೆ ನಿಮಗೆ ಏನಾದರೂ ಬೇಸರ ಏನಾದರೂ ಇಲ್ವಾ? ಈ ಬಗ್ಗೆ ನೀವು ಒಂದು ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ರಸ್ತೆ ಅಪಘಾತದಲ್ಲಿ ನನ್ನ ತಂದೆಯನ್ನು ಕಳೆದುಕೊಂಡಿದ್ದೇನೆ, ನನ್ನ ಅಣ್ಣನನ್ನು ಕಳೆದುಕೊಂಡಿದ್ದೇನೆ, ನಾನು ಗಾಯಗೊಂಡಿದ್ದೇನೆ. ಹಾಗಾಗಿ ರಸ್ತೆ ನಿರ್ಮಾಣ ಮಾಡಲಿಕ್ಕೆ, ರಸ್ತೆ ಅಭಿವೃದ್ಧಿ ಆಗಲಿಕ್ಕೆ ನಾನು ಖಂಡಿತವಾಗಿಯೂ ನಮ್ಮದು ವಿರೋಧ ಇಲ್ಲ. ಆದರೆ ಯಾವುದೋ ಒಂದು ಜನರ ಉದ್ದೇಶಕ್ಕೋಸ್ಕರ, ಅಂದರೆ ಅವರ ಒಂದು ಸ್ವಉದ್ದೇಶಕ್ಕೋಸ್ಕರ ಈ ರಸ್ತೆಯನ್ನೇ, ರಸ್ತೆ ಅಪಘಾತದಲ್ಲಿ ನನ್ನ ತಂದೆಯನ್ನು ಕಳೆದುಕೊಂಡಿದ್ದೇನೆ,
ನನ್ನ ಅಣ್ಣನನ್ನು ಕಳೆದುಕೊಂಡಿದ್ದೇನೆ, ನಾನು ಗಾಯಗೊಂಡಿದ್ದೇನೆ. ಹಾಗಾಗಿ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ನಮ್ಮದು ವಿರೋಧನೇ ಇಲ್ಲ. ರಸ್ತೆ ಅಗಲ ಮಾಡಬೇಕು. ರಸ್ತೆ ಸುರಕ್ಷತೆಯ ಬಗ್ಗೆ ನಾನು ಯಾವಾಗಲೂ ಅದರ ಬಗ್ಗೆ ಯಾವುದೇ ಸರ್ಕಾರ ಕ್ರಮ ಕೈಗೊಂಡಲ್ಲಿ ಅದಕ್ಕೆ ನನ್ನ ಬೆಂಬಲ ಇದ್ದೇ ಇದೆ. ರಸ್ತೆ ನಿರ್ಮಾಣ ಆಗಬೇಕಂತಲೇ ನಾವು ಒತ್ತಾಯ ಮಾಡುತ್ತಿದ್ದೇವೆ. ಆದರೆ ನಮಗೆ ನಮ್ಮಿಂದ ಒಂದು ಫೋರ್ಸ್ಫುಲ್ ಆಗಿ ನಮ್ಮಿಂದ ವಶಪಡಿಸಿಕೊಂಡಾಗೆ ನಮ್ಮ ಸರ್ವಾಧಿಕಾರಿಯಾಗಿ ರಸ್ತೆ ನಮ್ಮ ಜಾಗವನ್ನು ವಶಪಡಿಸಿಕೊಂಡು ಇವರು ನಮಗೆ ಕಡಿಮೆ ಮೊತ್ತವನ್ನು ಕೊಟ್ಟು ಕಡಿಮೆ ಪರಿಹಾರವನ್ನು ಕೊಟ್ಟು ರಸ್ತೆ ನಿರ್ಮಾಣ ಮಾಡುವುದು ಸರಿಯಲ್ಲ ಅಂತ ನಾನು ಹೇಳ್ತಾ ಇರೋದು. ಬ್ರಿಜೇಶ್ ಅವರೇ, ಇಷ್ಟೊತ್ತು ನಮ್ಮ ಜೊತೆ ನೀವು ಮಾತಾಡಿದ್ರಿ, ಇನ್ನು ನಿಮ್ಮ ಕೊನೆಯ ಒಂದು ನಿಲುವು ಏನು ಅಂತ ತಿಳಿಸಬಹುದಾ? ರಸ್ತೆ ನಿರ್ಮಾಣಕ್ಕೆ ನಮ್ಮದು ವಿರೋಧವಿಲ್ಲ ಅಂತ ಈಗಾಗಲೇ ಹೇಳಿದ್ದೇನೆ ನಾನು. ಇನ್ನು ರೈತರಿಗೆ, ನಾನು ಹಾಗೆ ಎಲ್ಲ ರೈತರಿಗೆ ಸರಿಯಾದ ಪರಿಹಾರವನ್ನು ಕೊಡದೆ, ಯಾಕೆಂದರೆ ಇವರು ಅಭಿವೃದ್ಧಿ ಹೆಸರಲ್ಲಿ ಮಾಡ್ತಾ ಇರುವುದು ವ್ಯಾಪಾರ. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಇನ್ನು ಟೋಲ್ ಗೇಟ್ ಆಗ್ತದೆ, ಅಲ್ಲಿ ದುಡ್ಡು ಕಲೆಕ್ಷನ್ ಮಾಡ್ತಾರೆ. ನಾವು ಆ ಕಡೆ ಮಂಗಳೂರು ಹೋಗಬೇಕಾದ್ರೂ ಈ ಕಡೆ ಕಾರ್ಕಳ ಹೋಗಬೇಕಾದ್ರೂ ನಾವಿನ್ನು ದುಡ್ಡು ಕೊಟ್ಟು ಹೋಗಬೇಕು, ವಾಹನದವರು ಎಲ್ಲ ದುಡ್ಡು ಕೊಟ್ಟೇ ಹೋಗಬೇಕಾಗುತ್ತೆ. ಹಾಗಾದರೆ ಇವರು ವ್ಯಾಪಾರ ಮಾಡ್ತಿರೋದು ಹೆಸರು ಮಾತ್ರ ಅಭಿವೃದ್ಧಿ ಅಂತ. ಹಾಗಾಗಿ ನಮಗೆ ನಮ್ಮ ರೈತರಿಗೆ, ಭೂ ಸ್ವಾಧೀನಗೊಳ್ಳುವ ಎಲ್ಲ ಜನರಿಗೆ ಸರಿಯಾದ ಪರಿಹಾರವನ್ನು ಕೊಡದೆ ನಾವು ಜಾಗವನ್ನು ಬಿಟ್ಟು ಕೊಡುವುದಿಲ್ಲ. ವೀಕ್ಷಕರೇ, ಇವಿಷ್ಟು ಬ್ರಿಜೇಶ್ ಅವರ ಮಾತುಗಳು. ಎಲ್ಲ ಸಂತ್ರಸ್ತರ ಪರವಾಗಿ ಅವರ ಒಂದು ನೋವನ್ನು ನಮಗೆ MDB ಮಾಧ್ಯಮಕ್ಕೆ ಅವರು ತಿಳಿಸಿದ್ದಾರೆ. ಒಂದು ಕಡೆ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಿದೆ, ಇನ್ನೊಂದು ಕಡೆ ಸಂತ್ರಸ್ತರಿಗೂ ಸಮಸ್ಯೆ ಆಗ್ತಿದೆ. ಸರ್ಕಾರ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಈ ಇಬ್ಬರಿಗೂ ಯಾವುದೇ ಸಮಸ್ಯೆ ಆಗದಂತೆ ಈ ಒಂದು ಹೆದ್ದಾರಿಗೆ ಒಂದು ಮುಕ್ತಿ ಕೊಡಬೇಕು ಎನ್ನುವುದು ಕೂಡ ನಮ್ಮ MDBಯ ಆಶಯ.